ನಮ್ಮ ಎಂಎಲ್ಎ ಪವರ್ ಟಿವಿಯ ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ರಾಮದುರ್ಗ ಕ್ಷೇತ್ರದ ಪವರ್ ಸಮೀಕ್ಷೆ ಮುಕ್ತಾಯಾಗಿದೆ. ರಿಸಲ್ಟ್ಸ್ ನೋಡೋಣ. ಪವರ್ ಟಿವಿ ಎಲೆಕ್ಷನ್ ಸೆಂಟರ್ ನಿಂದ ನನ್ನ ಕಲೀಗ್ ರಜಿನಿ ನಿಮ್ಮನ್ನ ಜಾಯಿನ್ ಆಗ್ತಾರೆ. ಓವರ್ ಟು ಯು ರಜಿನಿ. ಥ್ಯಾಂಕ್ ಯು ಸಿಂಧೂರ. ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಒಂದಾಗಿರುವಂತಹ ರಾಮದುರ್ಗ ವಿಧಾನಸಭಾ ಕ್ಷೇತ್ರದ ನಮ್ಮ ಎಂಎಲ್ಎ ಯಾರಾಗಿದ್ದಾರೆ ಅಥವಾ ಯಾರಾಗಬಹುದು ಅನ್ನುವಂತಹ ನಮ್ಮ ಪವರ್ ಟಿವಿಯ ಸಮೀಕ್ಷೆಗೆ ತುಂಬಾ ಉತ್ತಮವಾದಂತಹ ರೆಸ್ಪಾನ್ಸ್ ಸಿಕ್ಕಿದೆ. ರಾಮದುರ್ಗ ಕ್ಷೇತ್ರದ ಪವರ್ ಸಮೀಕ್ಷೆ ಈಗ ಮುಕ್ತಾಯವಾಗಿದೆ. ಅದರ ರಿಸಲ್ಟ್ ಅನ್ನು ಅನೌನ್ಸ್ ಮಾಡುವಂತಹ ಸಮಯ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 1 ರವರೆಗೆ ನಡೆದಂತಹ ಸಮೀಕ್ಷೆ ಇದು. ಇದರ ರಿಸಲ್ಟ್ ಏನಾಗಿದೆ, ರಾಮದುರ್ಗ ಸಮೀಕ್ಷೆಯಲ್ಲಿ ಯಾರ ಪರವಾಗಿದೆ ಜನಾಭಿಪ್ರಾಯ, ಬಿಜೆಪಿ ಹಾಗೂ ಕಾಂಗ್ರೆಸ್ ಜಿದ್ದಾಜಿದ್ದಿಯಲ್ಲಿ ಯಾರಿಗೆ ಗೆಲುವು ಲಭಿಸಿದೆ, ನಮ್ಮ ಎಂಎಲ್ಎ ಪವರ್ ಟಿವಿ ಸಮೀಕ್ಷೆಗೆ ಬಹಳ ಒಳ್ಳೆಯ ರೆಸ್ಪಾನ್ಸ್, ರಾಮದುರ್ಗದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ನೇರವಾದಂತಹ ಫೈಟ್ ಇದೆ. ಇದು ಈ ಬಾರಿಯ ಎಲೆಕ್ಷನ್ ಅಂತಲ್ಲ, ಕಳೆದ ಹಲವು ಎಲೆಕ್ಷನ್ ಅನ್ನು ಗಮನಿಸಿದಾಗ ಅಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಬಹಳ ಪೈಪೋಟಿ ಇದೆ. ಚಿಕ್ಕರೇವಣ್ಣ ಅವರು ಈ ಬಾರಿ ಬಿಜೆಪಿಯಿಂದ ಸ್ಪರ್ಧೆಯಲ್ಲಿದ್ದಾರೆ. ಜಾತ್ಯತೀತ ಜನತಾದಳ ಪಕ್ಷದಿಂದ ಪ್ರಕಾಶ್ ಮುಧೋಳ ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಅಶೋಕ್ ಪಟ್ಟಣ ಸ್ಪರ್ಧೆಯಲ್ಲಿದ್ದಾರೆ. ಇನ್ನು ರಾಮದುರ್ಗದಲ್ಲಿ ಯಾವ ರೀತಿ ಇದೆ ಸದ್ಯದ ಟ್ರೆಂಡ್, ಯಾರಾಗಬಹುದು ಎಂಎಲ್ಎ, ರಾಮದುರ್ಗ ಕ್ಷೇತ್ರದಿಂದ ಬಂದಂತಹ ಒಟ್ಟು ಕರೆಗಳ ಸಂಖ್ಯೆ 8947, ಜೆಡಿಎಸ್ ಪಕ್ಷದ ಪರವಾಗಿ ದಾಖಲಾದಂತಹ ಮತಗಳು 459, ರಾಮದುರ್ಗದಿಂದ ಬಿಜೆಪಿ ಪರವಾಗಿ ಬಂದಂತಹ ಮತಗಳ ಸಂಖ್ಯೆ 4742, ಕಾಂಗ್ರೆಸ್ ಪಕ್ಷದ ಪರವಾಗಿ ದಾಖಲಾದಂತಹ ಮತಗಳು 3629, ಇತರೆ ಅಭ್ಯರ್ಥಿಗಳ ಪರವಾಗಿ ದಾಖಲಾದಂತಹ ಮತಗಳ ಸಂಖ್ಯೆ 117. ಕಾಂಗ್ರೆಸ್ ವಿರುದ್ಧ ಬಿಜೆಪಿಗೆ 1113 ಮತಗಳ ಮುನ್ನಡೆ ಸಿಕ್ಕಿದೆ. ಈ ಬಾರಿ ಕೂಡ ಬಿಜೆಪಿಯೇ ಇಲ್ಲಿ ಅಂದ್ರೆ ಬಿಜೆಪಿ ಅಭ್ಯರ್ಥಿ ಚಿಕ್ಕರೇವಣ್ಣ ಅವರು ಎಂಎಲ್ಎ ಆಗುವತ್ತ ದಾಪುಗಾಲಿಟ್ಟಿದ್ದಾರೆ. ಅಶೋಕ್ ಪಟ್ಟಣ ಪರವಾಗಿ ದಾಖಲಾದಂತಹ ಶೇಕಡವಾರು ಮತ 41%, ಚಿಕ್ಕರೇವಣ್ಣ ಪರವಾಗಿ ಬಂದಂತಹ ಶೇಕಡವಾರು ಮತಗಳು 53%, ಪ್ರಕಾಶ್ ಮುಧೋಳ್ ಪರವಾಗಿ 5% ಮತಗಳು ದಾಖಲಾಗಿದೆ. ಇತರೆ ಅಭ್ಯರ್ಥಿಗಳ ಪರವಾಗಿ ದಾಖಲಾದಂತಹ ಶೇಕಡವಾರು ಮತಗಳ ಶೇಕಡವಾರು 1. ಇನ್ನು ಈ ಬಾರಿ ರಾಮದುರ್ಗದಲ್ಲಿ ಬಿಜೆಪಿ ಅಭ್ಯರ್ಥಿ ಚಿಕ್ಕರೇವಣ್ಣ ಪರವಾಗಿದೆ ಒಲವು. ಮೊದಲ ಬಾರಿ ಶಾಸಕರಾಗುವತ್ತ ಬಿಜೆಪಿಯ ಚಿಕ್ಕರೇವಣ್ಣ ದಾಪುಗಾಲಿಟ್ಟಿದ್ದಾರೆ. ಹೊಸ ಮುಖ ಭರವಸೆ ಮೂಡಿಸಿದೆ ಬಿಜೆಪಿ ಅಲೆ ಹಾಗೂ ಹೊಸ ಮುಖದ ಭರವಸೆ ಹಿನ್ನೆಲೆಯಲ್ಲಿ ಚಿಕ್ಕರೇವಣ್ಣ ಇಲ್ಲಿ ಗೆಲುವಿನ ದಾಪುಗಾಲಿಟ್ಟಿದ್ದಾರೆ. ಮತ್ತೆ ಬಿಜೆಪಿ ಗೆಲುವಿನ ಮುನ್ಸೂಚನೆಯನ್ನ ನೀಡಿದ್ದಾರೆ ರಾಮದುರ್ಗದ ಜನತೆ. ಬಿಜೆಪಿ ಇಲ್ಲಿ ಶೇಕಡವಾರು ಮತವನ್ನ ಪಡ್ಕೊಂಡಿರೋದು 53%. ಇನ್ನು ಅಶೋಕ್ ಪಟ್ಟಣ್ ಕಾಂಗ್ರೆಸ್ ಇಲ್ಲಿ 41% ಮತಗಳನ್ನು ಪಡ್ಕೊಂಡಿದ್ರೆ, ಜೆಡಿಎಸ್ 5%, ಹಾಗೆ ಇತರೆ 1% ಮತಗಳನ್ನು ಪಡ್ಕೊಂಡಿದೆ.